ನಾವು ಸಲ್ಟೆಲಿ ಹಿಡ್ಕೊಂಡು ನಿಕ್ಕರಲ್ಲಿ ಬಿಟ್ಟಿದೀವಿ ಗೌಡ್ರಿ ಅಂತ ಹಾಗ ಆಗೋಯ್ತು ಅವರು 2000 ಇಲ್ಲಿ ಕೊಟ್ಟರು ಸಿದ್ದರಾಮಯ್ಯನವರು ಅಲ್ಲಿ ಹಿಡಿದ್ರು ಅದೇ ಕಾರಣಕ್ಕೂ ಗ್ಯಾರಂಟಿಗಳು ಯಾವುದು ಇಲ್ಲಿ ವರ್ಕೌಟ್ ಆಗಲ್ಲ ಹೆಂಗಸು ತಾವಿರದ ಗಣಸು ತಗೊಂಡು ಹೋಗ್ಬಿಟ್ಟು ಹೆಂಗಸರು ಕೈ ಕೊಡ್ರಿ ಅಷ್ಟೇನೆ ಪ್ರಯೋಜನ ಏನಾಗಿದೆ ಅವರು ಯಾರು ಅವರ ಪಕ್ಷದವರು ಏನೋ ಹೇಳ್ಕೋಬಹುದು ಅವರು ಹೇಳ್ತಾರೆ ಅಂತ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ಯಾವುದೇ ಕಾರಣಕ್ಕೂ ದೇವೇಗೌಡರ ಅವರು ಮೋಸ ಮಾಡಲಿಲ್ಲ ಯಾವುದೇ ಕಾರಣಕ್ಕೂ ಮಾಡಲ್ಲ ಯಾರು ನಂಬಕಾಗಿಲ್ಲ ಅಣಕಟ್ಟ ಹೇಳ್ತಾವಿರ ಯೋಗೇಶ್ ಆದ್ಮನ್ ನೀರು ತಂದು ಕೊಡ್ತಿರಲಿಲ್ಲ ಈಗ ನಾವು ತೋಡ್ತೀವಿ ವ್ಯವಸಾಯ ಮಾಡ್ತೀವಿ ಅಂದ್ರೆ ಕಾಂಗ್ರೆಸ್ ಸತ್ತನೆ ಕಿತ್ ಬಿಸಾಕ್ತೀವಿ ಆ ತರ ನಮ್ಮ ಚನ್ನಪಣದಲ್ಲಿ ಕಾಂಗ್ರೆಸ್ ಸರ್ಕಾರನೆ ಕಿತ್ ಬಿಸಾಕ್ತೀವಿ ಸಲ ನಾವು ಚನ್ನಪಟ್ಟಣ ತಾಲೂಕಿನ ಬೆಳ್ಕೆರೆಯಲ್ಲಿ ಇದೀವಿ ಇಲ್ಲಿ ಜೆಡಿಎಸ್ ಕಾರ್ಯಕರ್ತರು ಸೇರಿದ್ದಾರೆ ಅಂಡ್ ಜೆಡಿಎಸ್ ನಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಸೋ ಬನ್ನಿ ಕೇಳೋಣ ಇಲ್ಲಿನ ಕಾರ್ಯಕರ್ತರು ಏನು ಹೇಳ್ತಾರೆ ಅನ್ನೋದನ್ನ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನಮಸ್ತೆ ಮೇಡಂ ನನ್ನ ಹೆಸರು ಹೇಮಂತ್ ಅಂತ ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್ ಯಾರು ಗೆಲ್ಲಬೇಕು ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ಲ ಎಂತಕ್ಕೆ ಅವರು ಯೂತ್ ಇದ್ದಾರೆ ಮುಂದೆ ಅವರು ಚಿಂತನೆಗಳು ಬೇರೆ ಬೇರೆ ಇರ್ತದೆ ಈಗ ಆಲ್ರೆಡಿ ಇವರು ಮೂರು ಸಲ ಎಂಎಲ್ಎ ಆಗಿದ್ದಾರೆ ಹಾಗಾಗಿ ನಾವು ಯುವಕರು ಇರೋದ್ರಿಂದ ನಾವು ನಿಖಿಲ್ ಕುಮಾರ್ ಸ್ವಾಮಿಗೆ ಸಪೋರ್ಟ್ ಮಾಡ್ತೀವಿ ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್ ಯಾರು ಗೆಲ್ಲಬೇಕು ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ಲಬೇಕು ಅವರು ಇನ್ನು ಯೂತ್ ಇದ್ದಾರೆ ಮತ್ತೆ ಎರಡಂತ ಸೋತಿದ್ದಾರೆ ಮೂರನೇ ಬಾರಿ ನಮ್ಮ ಚನ್ನಪಣ್ಣ ತಾಲೂಕಲ್ಲಿ ನಮ್ಮ ಚನ್ನಪಣ್ಣ ಗೆಲ್ಸೇ ಗೆಲ್ಸ್ತೀವಿ ಮಂಡ್ಯದಲ್ಲಿ ಸೋತಿದ್ದಾರೆ ಮತ್ತೆ ರಾಮನಗರದಲ್ಲಿ ಅದೇ ತರ ಸೋಲ್ಸಿದ್ದಾರೆ ನಮ್ಮ ಚನ್ನಪಣ್ಣ ತಾಲೂಕಲ್ಲಿ ಒಂದು 8-10,000 ಓಟಗಳ ಮತಗಳಿಂದ ನಾವು ಗೆದ್ದೇ ಗೆಲ್ಸ್ತೀವಿ ಅನ್ನೋ ಮೂಮೆಂಟ್ ಓಕೆ ಸರ್ ಇಲ್ಲಿ ಕೇಳಿ ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್ ಫೈಟ್ ಆಗಿರುತ್ತೆ ಮೇಡಂ ಅಷ್ಟು ಸುಲಭ ಅಂತ ಏನು ಹೇಳಕಾಗಲ್ಲ ಆದರೂ ನಿಖಿಲ್ ಕುಮಾರ್ ಸ್ವಾಮಿ ಪರ ಒಲವಿದೆ ಓಕೆ ಕೆಲವೊಂದು ಕಡೆ ಅದರಲ್ಲೂ ಕೂಡ ಚನ್ನಪಟ್ಟಣದಲ್ಲಿ ಈ ಬೈ ಎಲೆಕ್ಷನ್ ಕಾವು ಜೋರಾಗಿ ನಡೀತಿದೆ ಅಂತ ಹೇಳ್ತಾ ಇದ್ದಾರೆ ಈಗೊಂದು ಚರ್ಚೆ ಏನು ಅಂತಂದ್ರೆ ಇಲ್ಲಿನ ನಿವಾಸಿ ವರ್ಸಸ್ ಹೊರಗಡೆಯಿಂದ ಬಂದಿರುವಂತವರು ಅನ್ನುವಂತ ಮಾತು ಕೂಡ ಕೇಳಿಬರ್ತಾ ಇದೆ ಮೇಡಂ ಅದು ಲೆಕ್ಕಕ್ಕೆ ಬರಲ್ಲ ಅಂತ ಅನ್ಕೋತೀವಿ ನಾವು ಅದನ್ನ ಯಾಕೆ ಅಂತಂದ್ರೆ ಅವರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾರೆ ಅವರು ಇಲ್ಲಿ ಇರ್ತಾರೆ ಅನ್ನೋ ಭಾವನೆಗಳು ಜನಗಳೈತೆ ಅವರು ಹಾಸನದಿಂದ ಬಂದು ರಾಮನಗರ ಚನ್ನಪಟ್ಟಣದಲ್ಲಿ ನಿಂತು ಎಂಎಲ್ಎ ಆಗಿದ್ದಾರೆ ಚನ್ನಪಟ್ಟಣದಲ್ಲಿ ನಿಂತು ಸಚಿವರಾಗಿದ್ದಾರೆ ಇವರು ಮುಂದೆ ನೆಕ್ಸ್ಟ್ ಸಚಿವರಾಗುವಂತ ಅವಕಾಶಗಳಿದೆ ಅನ್ನೋದು ಜನರ ಮನಸ್ಸಲ್ಲೈತೆ ಇಲ್ಲಿನ ನಿವಾಸಿಗಳು ವರ್ಸಸ್ ಹೊರಗಡೆಯಿಂದ ಬಂದವರು ಅನ್ನುವಂತ ಮಾತಿದೆ ಇದರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಎಲ್ಲೇ ಬಂದರೂ ಇಲ್ಲಿ ಚನ್ನಪಟ್ಟಣದಲ್ಲಿ ಬಂದು ಗೆದ್ದವ್ರು ಗೆಲ್ಲಲೇಬೇಕು ಇಲ್ಲಿ ಬಂದು ನಿಂತ್ಕೊಂಡವರು ಎಂಥವ್ರು ನಿಂತಿದ್ದಾರೆ ಹೇಳಿ ದೇವೇಗೌಡರು ನಿಂತಿದ್ದಾರೆ ಇಲ್ಲಿ ಮಾಜಿ ಮುಖ್ಯಮಂತ್ರಿ ಪ್ರಧಾನಿ ಆಗಿದ್ದಾರೆ ಇಲ್ಲಿ ಅದೇ ಥರ ಯೋಗೇಶ್ವರ ನಿಂತಿದ್ರು ಗೆದ್ದಿದ್ರು ಈ ಸಚಿವರಾಗಿ ನೀರು ಸಚಿವರಾಗಿದ್ದರು ಅದೇ ರೀತಿ ಕುಮಾರಸ್ವಾಮಿ ನಿಂತ್ಕೊಂಡ್ರು ಮುಖ್ಯಮಂತ್ರಿ ಆದರು ಅದೇ ಥರ ಈಗ ಸದಾನಂದಗೌಡರು ಆಗಿದ್ದರು ಅದೇ ಥರ ಈಗ ನಿಖಿಲ್ ಅವರು ಬಂದಿದ್ದಾರೆ ಇವರು ಮುಂದಕ್ಕೆ ಇದೇ ಇಲ್ಲಿಂದ ಪ್ರಥಮವಾಗಿ ಗೆದ್ದು ಮುಂದಕ್ಕೆ ಮುಖ್ಯಮಂತ್ರಿನೂ ಆಗ್ತಾರೆ ಒಂದು ಸಚಿವರು ಆಗ್ಬೋದು ಮುಂದಕ್ಕೆ ಏನಾಗ್ತಾರೆ ಅಂತ ನೀವು ನೋಡಿ ಮೇಡಮ್ ಓಕೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಏನಾದರೂ ವರ್ಕೌಟ್ ಆಗ್ಬೋದಾ ಅಂತ ಮೇಡಮ್ ಇಲ್ಲಿ ಅದು ವರ್ಕೌಟ್ ಆಗಲ್ಲ ಅಂತ ಹೇಗೆ ಹೇಳ್ತೀರಾ ಅದು ತಲುಪೋದ್ರಲ್ಲಿ ಸ್ವಲ್ಪ ತಡ ಆಗಿದೆ ಗೊಂದಲಗಳಾಗಿದೆ ತಡ ಆಗಿದೆ ಅಂತ ಓಕೆ ಸರ್ ನೀವು ಹೇಳಿ ಸರ್ ಮೇಡಂ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳು ಯಾವುದು ಇಲ್ಲಿ ವರ್ಕೌಟ್ ಆಗಲ್ಲ ಹೆಂಗಸು ತಾವಿರೋದು ಗಂಡಸು ತಗೊಂಡು ಹೋಗ್ಬಿಟ್ಟು ಹೆಂಗಸರು ಕೈ ಕೊಟ್ರೆ ಅಷ್ಟೇನೆ ಪ್ರಯೋಜನ ಏನಾಗಿದೆ ಇಲ್ಲಿ ಗಂಡಸು ದುಡ್ಡು ತಗೊಂಡು ಹೋಗಿ ಹೆಂಗಸರು ಕೊಟ್ಟಂಗೆ ಆಗಿದೆ ಅಷ್ಟೇನೆ ಎರಡು ಮೂರು ತಿಂಗಳಿಂದ ಕೊಡದೇ ಇರೋ ದುಡ್ಡನ್ನ ಈಗ ಎಲೆಕ್ಷನ್ ಟೈಮ್ಗೆ ಎರಡೆರಡು ತಿಂಗಳು ಹಾಕಿದ್ದಾರೆ ಮೇಡಮ್ ಅವರೇ ಓಟನ್ನು ಟರ್ನ್ ಔಟ್ ಮಾಡೋಕ್ಕೆ ಮಾಡಿದ್ದಾರೆ ದೇವೇಗೌಡ ರೆಡ್ಡಿಯವರು ಸ್ವಂತ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತಂದ್ರು ಯೋಗೇಶ್ಪುರ ಜೆ ಡಿ ಎಸ್ನಿಂದ ನಿಂತ್ಕೊಂಡಿದ್ದ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಬಿಜೆಪಿಯಿಂದ ಕೊಡ್ತೀವಿ ಅಂತ ಹೇಳಿದ್ದಾರೆ ಯೋಗೇಶ್ ಕುಮಾರು ನಿಲ್ಲಿಲ್ಲ ಅವ್ರಿಗೆ ಇವತ್ತಿನಿಂದಲ್ಲ ಡಿ ಕೆ ಶಿವಕುಮಾರ್ಗೆ ಯೋಗೇಶ್ಪುರ್ಗೆ ಕುಮಾರಸ್ವಾಮಿ ಮೇಲೆ ಅವಾಗಿನಿಂದೂ ಕಣ್ಣಿತ್ತು ಆದರೆ ನಾವು ಯೋಗೇಶ್ಪುರು ಬಿಜೆಪಿ ನಿಂತಿದ್ರೆ ನಾವು ಜೆ ಡಿ ಎಸ್ ಕಾರ್ಯಕರ್ತರಿ ಯೋಗೇಶ ಸುಲಭವಾಗಿ ಗೆಲ್ಸೋ ಮಾಡಿ ಮೇಡಮ್ ಅವರೇ ಸ್ವಂತ ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ ಅಂತಾರೆ ಎಲ್ಲ ಇವಾಗ ಯೋಗೇಶ್ ನಂಬ್ತವಿದ್ರು ಸ್ವಂತ ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ ಅಂತಾರೆ ಯೋಗೇಶ್ ನಂಬ್ತವಿದ್ರು ಇವತ್ತು ಬಿಟ್ಬಿಟ್ಟು ಬಿಜೆಪಿಗೆ ಹೋದ್ರು ದೇವೇಗೌಡ ರೆಡ್ಡಿಯವರು ಹೆಂಗೆ ನಂಬರು ಮೇಡಮ್ ಅವರೇ ಯಾವುದೇ ಕಾರಣಕ್ಕೂ ದೇವೇಗೌಡ ರೆಡ್ಡಿಯವರು ಮೋಸ ಮಾಡಲಿಲ್ಲ ಯಾವುದೇ ಕಾರಣಕ್ಕೂ ಮಾಡಲ್ಲ ಯಾರೂ ನಂಬಕ್ಕಾಗಿಲ್ಲ ಆಗಲೇ ಯಶವಂತರ ಎಲ್ಲಿದ್ರು ಜೆ ಡಿ ಎಸ್ ಇಲ್ಲಿದ್ರು ಇವತ್ತು ಕಾಂಗ್ರೆಸ್ಗೆ ಹೋದ್ರು ಹೆಂಗೆ ನಂಬ್ತಾರೆ ಜನಗಳ ದೇವೇಗೌಡರ ಮನೆಯವರು ಹೆಂಗೆ ನಂಬ್ತಾರೆ ಜನಗಳ ಇದೊಂದೇ ಮೇಡಮ್ ಈಗ ಸ್ವಾರ್ಥಕ್ಕೆ ಓಟಕ್ಕೆ ಸಲುವಾಗಿ ಈಗ ಎರಡೆರಡು ತಿಂಗಳದ್ದು ಹಾಕಿದ್ದಾರೆ ಸಿದ್ದರಾಮಯ್ಯನವರು ಇನ್ಮೇಲೆ ಸುಳ್ಳು ಬತ್ತದಾಗ ಇರ್ತದೇನು ಸುಳ್ಳು ಇನ್ಮೇಲೆ ದುಡ್ಡು ಮೇಡಮ್ ಅವರೇ ಅದೇ 2000 ರೂಪಾಯಿ ಇವಾಗ ನಮ್ಮ ಎಣ್ಣೆ ಮನೆ ಖರ್ಚು ಕೆಡಕ್ತಾ ಇಲ್ಲ ಅಲ್ಲೇ ತಗೋತಾ ಇದ್ದಾರೆ ಅವರು ಕೊಡ್ತಾ ಇಲ್ಲ 105 ರೂಪಾಯಿ ಎಣ್ಣೆ ಇದ್ದ 140 ರೂಪಾಯಿ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅಲ್ಲೇ ತಗೋತಾ ಇದ್ದಾರೆ ಸಿದ್ದರಾಮಯ್ಯನವರು ಅಲ್ಲೇ ತಗೋತಾ ಇದ್ದಾರೆ ಸಾಬ್ರು ಹೇಳ್ತಿದ್ರು ಮೇಡಮ್ ಅವರೇ ಮುಸ್ಲಿಮ್ಸ್ ಹೇಳ್ತಿದ್ರು ನಾವು ಸಲ್ಟೆಲಿ ಹಿಡ್ಕೊಂಡು ನಿಖರಲ್ಲಿ ಬಿಟ್ಟಿದ್ದೀವಿ ಗೌಡ್ರಿ ಅಂತ ಹಂಗೆ ಆಗೋಯ್ತು ಅವರು 2000 ಇಲ್ಲಿ ಕೊಟ್ಟರು ಸಿದ್ದರಾಮಯ್ಯನವರು ಅಲ್ಲಿ ಹಿಡಿದ್ರು ಏನೂ ತಪ್ಪಿಲ್ಲ ಮೇಡಮ್ ಅವರೇ ಇದರೊಳಗೆ ಕುಮಾರಸ್ವಾಮಿ ಹಿಡ್ದಲ್ಲಿ ಯಾರ್ದೇ ಅಲ್ಲಿ ಪಾತ್ರ ಇಲ್ಲ ಅದು ಯೋಗೇಶ್ವರು ಗೆದ್ರು ಯೋಗೇಶ್ವರು ಬಿಜೆಪಿಗೆ ನಿಂತಿದ್ರು ನಾವು ಮಾಡೋಕ್ಕೆ ಸಿದ್ಧ ಇದ್ದು ಯಾಕೆ ಅಂದರೆ ಪಕ್ಷದ ಪರವಾಗಿ ಓಡಾಡ್ತಿದ್ರು ಕುಮಾರಸ್ವಾಮಿ ಜೊತೇಲಿ ಕೈ ಜೋಡಿಸಿದ್ರು ಯೋಗೇಶ್ವರನು ಇವತ್ತು ನಾವು ಕೆಟ್ಟವ್ರಿಗಾಗಲ್ಲ ಅವರು ಬೇಡ ಅಂದ್ಬಿಟ್ಟು ಏನೋ ಬೇಜಾರಾಗಿ ಕಾಂಗ್ರೆಸ್ಗೆ ಹೋದರು ಈಗ ಪಕ್ಷದಿಂದ ಹೊಳೆ ನರಸೀಪುರದಿಂದ ಬಂದು ರಾಜಕೀಯ ಮಾಡ್ತಾರೆ ಅಂತಾರೆ ಡಿ ಕೆ ಶಿವಕುಮಾರು ಈಗ ಚನ್ನಪಣ್ಣ ತಾಲೂಕು ಕನಕಪುರ ಬಿಟ್ಟು ಇಲ್ಲಿ ರಾಜಕೀಯ ಮಾಡ್ತಾ ಇಲ್ವಾ ಡಿ ಕೆ ಶಿವಕುಮಾರು ಅದನ್ನು ಮಾತಾಡಬಾರ್ದು ಮೇಡಮ್ ರಾಜಕೀಯದಲ್ಲಿ ಎಲ್ಲ ಒಂದೇ ಅಂತ ತಿಳ್ಕೋಬೇಕು ಎಲ್ಲ ಒಂದೇ ಅಂತ ತಿಳ್ಕೋಬೇಕು ರಾಜಕೀಯದಲ್ಲಿ ಮಾಡಬಾರ್ದು ಡಿ ಕೆ ಶಿವಕುಮಾರ್ ಇವಾಗ ಕನಕಪುರ ಬಿಟ್ಟು ಇವಾಗ ಚನ್ನಪಣ್ಣ ಬಂದು ರಾಜಕೀಯ ಮಾಡ್ತಾ ಇಲ್ವಾ
ಹಾಸನದಿಂದ ಬಂದು ರಾಜಕೀಯ ಮಾಡೋಕೆ ಏನು ತಪ್ಪೇನಿಲ್ವಲ್ಲ, ಮಾಡ್ಬೋದಲ್ಲ, ಯಾರು ನಂಬಕ್ಕಾಗೋದು? ಇವತ್ತು ನಾವು ಕಂಡಂಗೆ ಚನ್ನಪಟ್ಟಣದಲ್ಲಿ 4 ಜನ ಶಾಸಕರು JDS ಅಲ್ಲಿ ಗೆದ್ದವರೇ ಜಂಪ್ ಆಗೋದ್ರು, ಯಾರು ನಂಬ್ತಾರೆ ಅವರು? ದೇವೇಗೌಡರ ಮನೆಯವರು ಯಾರು ನಂಬ್ತಾರೆ ಹೇಳಿ? ಕೊನೆದಾಗಿ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಕೊನೆದಾಗಿ ಮೇಡಮ್ ಅವರೆ, ಇಗ್ಲೂ ಡ್ಯಾಮ್ ಕಟ್ಟಿ ಸಾಹಸ ಬಿದ್ದಿ, ಅವತ್ತು ಇಗ್ಲೂ ಡ್ಯಾಮ್ ಕಟ್ಟಬೇಕಾದ್ರೆ ದೇವೇಗೌಡರು ಶ್ರಮ ಬಿದ್ದವ್ರೆ, ಆ ನೀರು ತರಬೇಕಾದ್ರೆ ಯೋಗೇಶ್ವರರು ಶ್ರಮ ಬಿದ್ದವ್ರೆ, ನಾವೇ ಅದಕ್ಕೆ ಇವತ್ತು ದೇವೇಗೌಡರ ಮಕ್ಕ ನೋಡ್ಕೊಂಡು ಕುಮಾರಸ್ವಾಮಿ ಅವ್ರ ಮಕ್ಕ ನೋಡ್ಕೊಂಡು ಮಾಡಲೇಬೇಕು ಮೇಡಮ್ ಅವರೇ. ಒಟ್ಟು ನಿಖಿಲ್ ಸ್ವಾಮಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ ಸರ್. ಸರ್ ನಮಸ್ಕಾರ ಮ್ಯಾಮ್. ನಿಮ್ಮ ಹೆಸರು? ಅಂಕೇಗೌಡ ಅಂದ್ಬಿಟ್ಟು. ಗೌಡ್ರೆ, ನಿಖಿಲ್ ಕುಮಾರಸ್ವಾಮಿ ವರ್ಸಸ್ CP ಯೋಗೇಶ್ವರ್ ಯಾರು ಗೆಲ್ಬೇಕು ಇಲ್ಲಿ? ನಮ್ಮ ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಗೆಲ್ಬೇಕು. ಎಂತಕ್ಕೆ? ಅವರು ಅವ್ರ ತಾತ ಅವ್ರ ಅಪ್ಪರು ಭಾರಿ ಹೆಸರು ಮಾಡವ್ರೆ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ, ಅವ್ರಿಗೆ ಗೆಲ್ಬೇಕು. ಅವರು ನಮ್ಗೆ ಗೆದ್ರೆ ಇನ್ನು ಅವರು ಪ್ರಧಾನಮಂತ್ರಿ ಆಗವ್ರೆ ಈ ದೇಶಕ್ಕೆ. ಅವ್ರ ತಂದೆ ಇನ್ನು ನಮಗೆ ಬೇಕಾದಷ್ಟು ಅನುಕೂಲ ಮಾಡಿಕೊಡ್ತಾರೆ, ನಮ್ಮ ತಾಲೂಕು ಅನುಕೂಲ ಮಾಡ್ತಾರೆ, ನಮ್ಮ ರಾಜ್ಯಕ್ಕೆ ಅನುಕೂಲ ಮಾಡ್ತಾರೆ, ಹಂಗಾಗಿ ಅವ್ರು ಗೆಲ್ಲಬೇಕು. ಹೌದು, ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಯೋಗೇಶ್ವರ್ ಅವ್ರಿಗೆ ಜಿದ್ದಾಜಿದ್ದಿ ಫೈಟ್ ಬೀಳುತ್ತೆ ಅಂತ ಅನ್ಸುತ್ತೆ? ಗ್ಯಾರಂಟಿ ಬೀಳ್ತದೆ ಮೇಡಮ್. ಅವ್ರು ಯಾರು ಅವ್ರ ಪಕ್ಷದವರು ಏನೋ ಹೇಳ್ಕೋಬಹುದು, ನಾವ್ರು ಗೆಲ್ತಾರೆ ಅಂತ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ. ಬೇಕಾದ್ರೆ ಇವತ್ತು ಬೇಡಿ, 3 23 ಎಣಿಕೆ ಆದ್ಮೇಲೆ ಬನ್ನಿ, ಬೇಕಾದ್ರೆ ಯಾರು ಎಲ್ಲರೂ ಹೇಳ್ತಾರೆ ಹೇಳ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ. CP ಯೋಗೇಶ್ವರ್ ಅವ್ರನ್ನ ಅಭಿವೃದ್ಧಿಯ ಹರಿಕಾರ ನೀರಾವರಿಯ ಭಗೀರಥ ಅಂತ ಕರೀತಾರೆ. ಅವಾಗ ಮಾಡಿದ್ರು ಹಂಗೆ ಕರೀತಿದ್ರು. ದುಡ್ಡು ಸದಾನಂದಗೌಡ ಎರಡುವರೆ 250 ಕೋಟಿ ದುಡ್ಡುಗಳೆ ಬಿಡುಗಡೆ ಮಾಡ್ದೋದಕ್ಕೆ ಭೈರವತೆ ಅಂತ ಹೇಳ್ಕೊಂಬಿಟ್ಟೆ ಅಷ್ಟೇ. ಯಾವ ದುಡ್ಡು ಬಿಡುಗಡೆ ಮಾಡ್ದವಿದ್ರೆ ಎಲ್ಲಿ ನೀರು ತಂದ್ಬಿಟ್ಕೊಡ್ತಿದ್ರು? ಆ ಅಣೆಕಟ್ಟು ಕಟ್ಟೋ ದೇವೇಗೌಡರು, ಅಣೆಕಟ್ಟು ಇಲ್ದವಿದ್ರೆ ಯೋಗೇಶ್ವರ ಮಂದಿ ನೀರು ತಂದ್ಬಿಟ್ಟು ಕೊಡ್ತಿರ್ಲಿಲ್ಲ. ದೇವೇಗೌಡರು ಅಣೆಕಟ್ಟು ಕಟ್ಟಿ ಬುಟ್ಟಿದೊತ್ತಕ್ಕೆ ತಂದು ನೀರು ಬಿಟ್ಕೊಟ್ರೆ ಅಷ್ಟೇ. ಅಷ್ಟು ಬುಟ್ಟಿ ಅಂದ್ಬಿಟ್ಟು ಬಗ್ಗಿರತ್ತೆ ಅಂತ ಹೇಳ್ಕೊತಾವ್ರೆ ಅಷ್ಟೇ, ನೀರು ಬಿಟ್ಟವ್ರೆ ಇಲ್ಲ ಅಂತ ಹೇಳಲಿಲ್ಲ. ನೀರು ಬಿಟ್ಟರೆ ಅದು ಆ ದುಡ್ಡು ಬಿಡುಗಡೆ ಎತ್ಬಿಟ್ಟು ಸದಾನಂದಗೌಡ ಅವ್ರ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ ಹಣ ಬಿಡುಗಡೆ ಮಾಡಿದ್ರು, ಹಾಗಾಗಿ ಅವನು ನೀರು ತಂದು ಬಿಟ್ಕೊಟ್ಟು ಇಲ್ಲ ಅಂತ ನಾವು ಹೇಳಲಿಲ್ಲ. ಚನ್ನಪಟ್ಟಣ ರಾಜಕೀಯದಲ್ಲಿ ಸ್ಥಳೀಯರು ವರ್ಸಸ್ ಹೊರಗಿನವರು ಅನ್ನುವಂತಹ ಮಾತು ಕೇಳಿ, ಏನು ವರ್ಗವ್ರಲ್ಲ, ಅವ್ರ ತಾತ ಇಂದುವೇ ಇಲ್ಲೇ ಬೆಳೆದು ಹುಟ್ಟಿ ರಾಜಕೀಯ ಮಾಡವ್ರೆ. ಇವತ್ತೇನು ಹೊಸದಾಗಿ ಏನೋ ಬಂದು ರಾಜಕೀಯ ಮಾಡೋಕೆ ಬಂದಿಲ್ಲ. ದೇವೇಗೌಡರು ಅಪ್ಪಾಜಿ ಇದ್ದವ್ದೊಂದು ರಾಜಕೀಯ ಮಾಡವ್ರೆ. ಇವತ್ತೇನು ಬಂದ್ಬಿಟ್ಟು ಇವ್ರು ಯಾರೋ ಹೇಳ್ಕೋಬೇಕಷ್ಟೇ, ತಳಿಕರಲ್ಲ ಬೇರೆಯವ್ರು ಬಂದವ್ರಿ ಅಂತ. ಇವ್ರು ಕನಕಪುರದಿಂದ ಬಂದಿರೋರು ಏನು ತಳಿಕ್ರೆ, ಅವರು ಕನಕಪುರದಿಂದ ಬಂದು ಮಾಡವ್ರೆ. ಯಾರು ಬಂದು ಮಾಡಿದ್ರು ಏನು ತಳಿಕ್ರೆ, ಇವರು ಬೇರೆಯವರೇನಲ್ಲ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಏನಾದ್ರು ವರ್ಕ್ ಆಗುತ್ತೆ? ಹೌದು, ಗ್ಯಾರಂಟಿ ಕೊಟ್ಟವ್ರಲ್ಲ, ಗ್ಯಾರಂಟಿ ಮಾಡವ್ರೆ. ಇಲ್ಲಿ ಭಾರಿ ಸ್ಕೂಲ್ ಮಾಡಕ್ ಕೊಟ್ಟವ್ರೆ, ರೋಡ್ ಮಾಡಿಕೊಟ್ಟವ್ರೆ, ಕಾಲೇಜ್ ಮಾಡಿಕೊಟ್ಟವ್ರೆ, ಗೂಡು ಮಾರ್ಕೆಟ್ ಮಾಡಿಕೊಡ್ತಾವ್ರೆ, ಅನುಕೂಲ ಮಾಡಿಕೊಟ್ಟವ್ರೆ ಮೇಡಮ್ ಕುಮಾರಸ್ವಾಮಿ. ನಾವು ಏನು ತಪ್ಪೇನಿಲ್ಲ ಅವರು. ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ? ನಾವು ನಿಖಿಲ್ ಕುಮಾರಸ್ವಾಮಿನೇ ಗೆಲ್ಸ್ಕೊಂಡು ಕುಮಾರಸ್ವಾಮಿಯವರು ಇಲ್ಲಿ ನಮ್ಮ ಚಲ್ಲಿ ಗೆಲ್ಲಿಸಿ ಈಗ ರಾಜ್ಯ ಅಧ್ಯಕ್ಷರಾಗವ್ರೆ, ಅವರ ಇನ್ನ ಅಭಿವೃದ್ಧಿ ಮಾಡಿ ಬೆಳಿಬೇಕು ಅಂತ ಹೇಳ್ಕೊಡ್ತೀವಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಸೋಹನ್ ಅಂತ ಮೇಡಮ್. ನಿಖಿಲ್ ಕುಮಾರಸ್ವಾಮಿ ವರ್ಸಸ್ CP ಯೋಗೇಶ್ವರ್ ಯಾರು ಗೆಲ್ಬೇಕು? ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ಬೇಕು ಮೇಡಮ್. ನಿಖಿಲ್ ಕುಮಾರ ಯೂತು ಹಿಂಗೆಲ್ಲ ಹೆಲ್ಪ್ ಮಾಡ್ತಾರೆ, ಮುಂದೆ ಉದ್ಯೋಗ ಅವಕಾಶ ಎಲ್ಲ ಕೊಡ್ತಾರೆ ಅಂತ ನಂಬಿಕೆ ಐತೆ. ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಉಕ್ಕು ಮತ್ತು ಕೈಗಾರಿಕಾ ಮಂತ್ರಿ ಆಗಿರೋದ್ರಿಂದ ಇಲ್ಲೂ ನಮಗೆಲ್ಲ ಕಾರ್ಖಾನೆ ಮಾಡಿ ಕೆಲಸ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀವಿ ಮೇಡಮ್. ನಿಖಿಲ್ ಕುಮಾರಸ್ವಾಮಿ ವರ್ಸಸ್ CP ಯೋಗೇಶ್ವರ್ ಫೈಟ್ ಹೇಗಿರುತ್ತೆ? ತುಂಬ ಫೈಟ್ ಇದೆ. ನಿಖಿಲ್ ಅವರು ಒಂದು 5,000 ಹೋಟೆಲ್ ಗೆಲ್ತಾರೆ ಮೇಡಮ್. ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ CP ಯೋಗೇಶ್ವರ್ ಅವ್ರಿಗೆ ಅವ್ರದ್ದೇ ಆಗಿರುವಂತಹ ಹೆಸರಿದೆ. CP ಯೋಗೇಶ್ವರ್ ಅವ್ರಿಗೆ ಭಗೀರಥ ಅಂತ ಕರೀತಾರೆ, ನಿಖಿಲ್ ಕುಮಾರಸ್ವಾಮಿಗೆ ಯೂತ್ ಲೀಡರ್ ಅಂತ ಕರೀತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಭಗೀರಥ ಅಂತ ಕರೀಕೆ ಅವರು ನೀರು ಬಿಟ್ಟಿರೋದಷ್ಟೇ, ದೇವೇಗೌಡರು ಜಮ್ಮನದಲ್ಲೇ ಇದು ಕಟ್ಟಿರೋದು, ಡ್ಯಾಮ್ ಕಟ್ಟಿರೋದಕ್ಕೆ ಯೋಗೇಶ್ವರ್ ಬಂದು ನೀರು ಬಿಟ್ಟಿರೋದು. ದೇವೇಗೌಡರು ಇದ್ದಿರೋದ್ರಿಂದ ಅವ್ರ ಹೆಸರು ನಿಖಿಲ್ ಅವ್ರಿಗೆ ಓಟಾಗುತ್ತೆ ಅಂತ ಹೇಳ್ತೀವಿ. ಈಗ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಏನಾದರೂ ವರ್ಕ್ ಆಗುತ್ತೆ? ಗ್ಯಾರಂಟಿ ಯೋಜನೆ ಏನು ವರ್ಕ್ ಆಗಲ್ಲ ಬಿಡಿ ಮೇಡಮ್. ಈಗ ನಾವು ತೋಡ್ತೀವಿ, ವ್ಯವಸಾಯ ಮಾಡ್ತೀವಿ ಅಂದರೆ ಕಾಂಗ್ರೆಸ್ ಸತ್ತನೆ ಕಿದ್ಬಿಸಾಕ್ತೀವಿ, ಆ ಥರ ನಮ್ಮ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಕಿದ್ಬಿಸಾಕ್ತೀವಿ ಸಲ. ಎಲ್ಲೋ ಒಂದು ಕಡೆ ಈ ಒಂದು ರಾಮನಗರ ಜಿಲ್ಲೆಯಲ್ಲಿ ಒಂದಿಷ್ಟು ತುಂಬ ಜನ MLAs ಕಾಂಗ್ರೆಸ್ನಿಂದ ಗೆದ್ದು ಬಂದಿದ್ದಾರೆ. ಈ ಚನ್ನಪಟ್ಟಣ ಒಂದೇ JDSನ ಒಂದು ಭದ್ರಕೋಟೆ ಆಗಿತ್ತು, ಈ ಸಲ ಆ ಭದ್ರಕೋಟೆ ಉಳಿಯುತ್ತಾ? ಉಳಿಯುತ್ತೆ ಮೇಡಮ್, 100% ಉಳಿಯುತ್ತೆ. ಸರಿ ಸರ್, ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ? ಏನಿಲ್ಲ ಮೇಡಮ್, ಎಲ್ಲ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ, 5,000 ಗೆಲ್ತಾರೆ, ಅವ್ರಿಗೆಲ್ಲ ಯೂತ್ ಎಲ್ಲ ಸಪೋರ್ಟ್ ಮಾಡ್ತಾರೆ, ಗೆಲ್ತೀವಿ ಮೇಡಮ್. ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆಯಿಂದ ಕರ್ನಾಟಕದ ಸಮಸ್ತ ಬಲಿಜ ಬಾಂಧವರಿಗೆ ದೀಪಾವಳಿ ಹಾಗೂ ಬಲಿಪಾಡ್ಯಮಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮುನಿಕೃಷ್ಣ, ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳು. ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆ ಅರ್ಜುನ್ ಕ್ಯಾಬ್ಸ್ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿಲೀಪ್ ಕುಮಾರ್, ಜೀನಿ ಕಂಪನಿ ಮಾಲೀಕರು, ಯರಗುಂಟೆ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಅನಿತ್ ಕುಮಾರ್, ಜಿಎಸ್, ವಾಣಿಜ್ಯೋದ್ಯಮಿಗಳು, ಯುವ ಮುಖಂಡರು, ಬಿಜೆಪಿ.